ವಿದ್ಯಾರ್ಥಿ ಸಂಜನ ಎಚ್ಎಲ್ ಸಿಟಿಯಲ್ಲಿ ಸಂಜನ ಎಚ್ಎಲ್ ಕಲ್ಸೇಗೌಡ ಕಳಸೇಗೌಡ ಎಚ್ಇಟಿಯ ವಿದ್ಯಾರ್ಥಿ 521 ಅಂಕಗಳನ್ನು ತೆಗೆದುಕೊಂಡು 84% ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿ ಇವಿಷ್ಟು ದ್ವಿತೀಯ ಪಿ ಯು ಸಿಲಿ ಅತ್ಯುತ್ತಮ ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳ ಪಟ್ಟಿ ಹಾಗೂ ಈ ವರ್ಷ ಈ ಸಾಲಿನಲ್ಲಿ ಎನ್ಡಿಎಸ್ ಬನ್ನಿ ಮೇಡಮ್ ಈ ಕಡೆ ಬನ್ನಿ ನೋಡಿ 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 ಹೋದ ವರ್ಷ ನಮ್ಮ ಕಾಲೇಜಿಗೆ 2023-24 ಬ್ಯಾಚ್ಗೆ ನಮ್ಮ ಎಲ್ಲ ಫ್ಯಾಕಲ್ಟೀಸ್ನ ಒಂದು ಕಠಿಣ ಶ್ರಮದಿಂದ ರಿಪೋರ್ಟ್ ಮಾಡ್ಕೊಂಡೇ ಬೇಕು. ಆ ಥರದಲ್ಲಿ ಒಂದು ರಿವಿಷನ್ ಕ್ಲಾಸ್ಗಳನ್ನು ಮಾಡಿ ನಾವು 98% ರಿಸಲ್ಟ್ ಅನ್ನು ಯಾಕೆಂದ್ರೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಸ್ಕೂಲ್ಗಳಿಂದ ರೂರಲ್ ಏರಿಯಾದಿಂದ ಬಂದಿರುವಂತಹ ಮಕ್ಕಳುಗಳಿಗೆ ನಾವು ಅಷ್ಟು ರಿಸಲ್ಟ್ ಕೊಡ್ತಾ ಇದ್ದೀವಿ ಅಂದ್ರೆ ಅದು ಸರ್ವೇ ಸಾಮಾನ್ಯವಾಗಿ ಒಂದು ಸುಲಭದ ಕೆಲಸ ಅಲ್ಲ. ಅದು ನಮ್ಮ ಎಲ್ಲಾ ಫ್ಯಾಕಲ್ಟೀಸ್ಗೆ ಆ ಒಂದು ಕ್ರೆಡಿಟ್ ಹೋಗ್ಬೇಕು. ಜೊತೆಗೆ ನಮ್ಮಲ್ಲಿ ಓದ್ತಾ ಇರುವಂತಹ ಮಕ್ಕಳುಗಳಿಗೆ ಬಂದು ಒಂದು ಆಲ್ರೆಡಿ ಒಂದು ಹುಡುಗಿ 3 ವರ್ಷದ ಬ್ಯಾಚದಿಂದ ಯೂನಿವರ್ಸಿಟಿ ಅಸ್ಸಾಂ ಯೂನಿವರ್ಸಿಟಿ ಚೆನ್ನೈನ ಏರೋನಾಟಿಕಲ್ ಇಂಜಿನಿಯರಿಂಗ್ ಆ ತರದ ಮಟ್ಟಕ್ಕೆ ಒಂದು ಒಳ್ಳೆ ಕೋರ್ಸ್ಗಳಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಪಂಜಾಬ್ಗೆ ಒಬ್ಬ ಸೇರ್ಕೊಳ್ತಾ ಇದ್ದಾನೆ ಈ ವರ್ಷ. ಈ ತರ ಒಂದು ಕೋರ್ಸ್ಗಳಿಗೆ ನಾವು ಹೇಳ್ಕೊಳ್ಳೋ ಮಟ್ಟಕ್ಕೆ ನಮ್ಮ ಟೀಚರ್ಸ್ಗಳು ನಮ್ಮ ಲೆಕ್ಚರರ್ಗಳು ಎಫರ್ಟ್ ಹಾಕ್ತಾ ಇದ್ದಾರೆ. ಇದೇ ಒಂದು ರಿಸಲ್ಟ್ ಈ ವರ್ಷ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನನಗೆ. ಇಂತಹ ಒಂದು ಮಕ್ಕಳುಗಳಿಗೆ ಒಂದು ಒಳ್ಳೆ ಅನುಕೂಲವಾಗಲಿ ಅಂತ ಹೇಳಿ ಈ ವರ್ಷದಿಂದಾನೇ ಡಿಗ್ರಿ ಬಿಕಾಂ ಕೋರ್ಸ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರದ್ದು ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದೆ. ಹಾಗೆ ಅದು ನಾವು ಅನೌನ್ಸ್ಮೆಂಟ್ ಅಂತ ಇವತ್ತು ಎಲ್ಲರೂ ಬಂದಿದ್ದೀರಾ ಆಚಾರ್ಯ ಪಾಠಶಾಲಾ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಹಾಗೂ ಸಮಾಜ ಸೇವಕರು ಹಾಗೂ ಇಡೀ ಕರ್ನಾಟಕ ಬೆಂಗಳೂರಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರುವಂಥವರು ಡಾಕ್ಟರ್ ವಿಷ್ಣು ಭರತ್ ಅಲಂಪದೇವರೆ, ಈ ಟ್ರಸ್ಟಿನ ಮಾಜಿ ಜಾಯಿಂಟ್ ಸೆಕ್ರೆಟರಿ ಹಾಗೂ ಟ್ರಸ್ಟಿಗಳಾದ ಶ್ರೀ ನಾಗರಾಜ್ ಅವರೇ ಹಾಗೂ ABS PUC ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸಿನ ಗವರ್ನಿಂಗ್ ಬಾಡಿ ಚೇರ್ಮನ್ ಆದ ಶ್ರೀ ಮುರಳಿ ಅವರೇ, ಕಾಲೇಜ್ ಮೂಲದ PUC ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮೇಡಮ್ ರೇಣುಕಾ ಅವರೇ, ಈ ಕಾಲೇಜಿನ ಬೋಧಕರೇ ಹಾಗೂ ಇವತ್ತು ಆಗಮಿಸಿರುವ ಪೋಷಕರೇ ಹಾಗೂ ದ್ವಿತೀಯ ಮಕ್ಕಳೇ, ಅದೇ ತುಂಬ ಸಂತೋಷ ಆಗುತ್ತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸಹ ನಾವು ಸೇರಿಸ್ಕೊಂಡಿದ್ದೀವಿ ನಾವು. ಯಾಕೆಂದರೆ ನಮ್ಮ ಜೀವನದಲ್ಲಿ ಕೆಲವು ಭಾಳ ಮುಖ್ಯವಾದ ದಿನಗಳು ಬರುತ್ತೆ. ಮೊದಲನೇ ದಿನ ಸ್ಕೂಲ್ಗೆ ಹೋಗಿದ್ದು, ಮೊದಲನೇ ದಿನ ಕಾಲೇಜ್ಗೆ ಹೋಗಿದ್ದು, ಮೊದಲನೇ ದಿನ ಕೆಲಸಕ್ಕೆ ಹೋಗಿದ್ದು, ನಮ್ಮ ಮದುವೆ ಆದ ದಿನ, ಸೊ ಇಂಥ ದಿನಗಳೆಲ್ಲ ಭಾಳ ಮುಖ್ಯವಾದ ದಿನಗಳು. ಸೊ ಟುಡೇ ಇಸ್ ಅನ್ ಇಂಪಾರ್ಟೆಂಟ್ ಡೇ ಫಾರ್ ಆಲ್ಮೋಸ್ಟ್ 690 ಆಫ್ ದೇಮ್ ಟುಡೇ. ಸೊ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಇವತ್ತು ಒಂದು ಇನಾಗ್ರೇಷನ್ ಆಗ್ತಾ ಇದೆ. ಅಟ್ ದಿ ಔಟ್ಸೆಟ್ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇಂಥ ಒಂದು ಐತಿಹಾಸಿಕ ಸಂಸ್ಥೆಗೆ ತಾವು ಸೇರಿದ್ದೀರಿ. ತಾವು ಮಾನ್ಯ ಅನಂತಾಚಾರ್ಯ ಅವರು ಆ ದಿನಗಳಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವರಿಗೆ ಎಜುಕೇಷನ್ ಬಗ್ಗೆ ಎಷ್ಟು ಕಾಳಜಿ ಎಂದು ದಕ್ಷಿಣ ಬೆಂಗಳೂರಿನಲ್ಲಿ ಆಚಾರ್ಯ ಪಾಠಶಾಲಾ ಕಾಲೇಜ್ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿ ಎಲ್ಲರಿಗೂ ಗುಣಮಟ್ಟದ ಎಜುಕೇಷನ್ ಸಿಗಬೇಕು. ಯಾಕಂದರೆ ಆ ಸಮಯದಲ್ಲಿ ನಮ್ಮ
ತಂದೆ ಸಮಕಾಲೀನರಲ್ಲ, ನಮ್ಮ ತಂದೆಗಿಂತ ದೊಡ್ಡವರೇ ಪ್ರಸನ್ನಾಚಾರ್ಯರು. ಅವಾಗೆಲ್ಲ ಜನ ನಮ್ಮ ಕರ್ನಾಟಕದವರು ಮೈಸೂರಿಗೆ ಹೋಗೋರು, ಯಾಕಂದ್ರೆ ಮೈಸೂರು ಒಂದು ಬಿಗರ್ ಸೆಂಟರ್ ಫಾರ್ ಎಜುಕೇಷನ್, ಮತ್ತೆ ಇನ್ನೂ ಹೆಚ್ಚಿನ ಉನ್ನತ ಶಿಕ್ಷೆಗಾಗಿ ಇಷ್ಟು ಪೂನಾ ಆ್ಯಂಡ್ ಮುಂಬೈ. ಸೊ ಅಂಥ ಸಮಯದಲ್ಲಿ ಪ್ರೊಫೆಸರ್ ಅನಂತಾಚಾರ್ಯ ಅವರು ಪಿಜಿಎಸ್ ಕಾಲೇಜ್ ಪ್ರಾರಂಭ ಮಾಡಿದ್ದು, ನ್ಯಾಷನಲ್ ಕಾಲೇಜ್ ಪ್ರಾರಂಭ ಆಯಿತು, ದೆನ್ ವಿಜಯ ಕಾಲೇಜ್ ಪ್ರಾರಂಭ ಆಯಿತು ದಕ್ಷಿಣ. ಇವತ್ತು ತಾವು ಒಂದು ಮುಖ್ಯವಾದ ಹೆಜ್ಜೆ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ಯಾಕೆಂದರೆ ಒಂದು ದೊಡ್ಡ ಆಯ್ಕೆಯನ್ನು ಮಾಡಿದ್ದೀರಿ. ನಾನು ಸೈನ್ಸ್ ಓದಬೇಕಾ, ಕಾಮರ್ಸ್ ಓದಬೇಕಾ, ಅಥವಾ ಹ್ಯುಮ್ಯಾನಿಟೀಸ್ ಓದಬೇಕಾ ಅಂತ ಒಂದು, ಯಾಕೆಂದರೆ ಸ್ಕೂಲ್ವರೆಗೂ ತಾವು ಯು ಹ್ಯಾವ್ ಸ್ಟಡೀಡ್ ಆಲ್ ದಿ ಸಬ್ಜೆಕ್ಟ್ಸ್. ಈಗ ಇಲ್ಲಿ ಬಂದ ನಂತರ ಯುವರ್ ಸ್ಪೆಷಲೈಸೇಷನ್ ಬಿಕಮ್ಸ್ ಮಚ್ ಮೋರ್ ಸ್ಪೆಸಿಫಿಕ್, ಯಾವ ದಾರಿಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಐ ಕ್ಯಾನ್ ಓನ್ಲಿ ಅಶ್ಯೂರ್ ಯು ದಟ್ ಯು ಆರ್ ಲಿವಿಂಗ್ ಇನ್ ವೆರಿ ಚಾಲೆಂಜಿಂಗ್ ಅಂಡ್ ಎಕ್ಸೈಟಿಂಗ್ ಟೈಮ್ಸ್. ನಮ್ಮ ಟೈಮಲ್ಲಿ ಯು ಹ್ಯಾವ್ ಬೆಸ್ಟ್ ಆಪರ್ಚುನಿಟೀಸ್, ಜಾಬ್ ಕ್ರಿಯೇಷನ್ ಮಾರ್ಕೆಟ್ ಯಾವುದಿದೆ ಫಾರ್ ವಿಚ್ ಯು ಆರ್ ಗೆಟಿಂಗ್ ರೆಡಿ, ಇಸ್ ಆಲ್ಸೋ ವೆರಿ ವೆರಿ ಚಾಲೆಂಜಿಂಗ್. ನಿಮಗೆ ಸ್ಯಾಲರಿಯಿಂದ ನಿಮಗೆ ಅಟ್ರಾಕ್ಟ್ ಮಾಡ್ಬೋದು, ಅಥವಾ ಚಾಲೆಂಜಿಂದ ಅಟ್ರಾಕ್ಟ್ ಮಾಡ್ಬೋದು, ಅಥವಾ ಆಪರ್ಚುನಿಟೀಸಿಂದ ಅಟ್ರಾಕ್ಟ್ ಮಾಡ್ಬೋದು. ದೀಸ್ ಟೂ ಇಯರ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ರಿಮೇನ್ ಹಿಯರ್ ಆರ್ ಗೋಯಿಂಗ್ ಟು ಬಿ ಫುಲ್ ಆಫ್ ಎನರ್ಜಿ, ಯಾಕೆಂದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ಎ ಟೇಕ್ ಆಫ್. ಹಿಸ್ಟ್ರಿಯವರು ಆರ್ಟ್ಸ್ನವರಿರಲಿ, ಕಾಮರ್ಸ್ನವರಿರಲಿ, ಅಥವಾ ಸೈನ್ಸ್ನವರಿರಲಿ, ಈಗ ಯಾವ ರೀತಿ ಒಂದು ಏರೋಪ್ಲೇನ್ ರನ್ವೇ ಮೂಲೆ ನಿಂತ್ಕೊಂಡು ಇಟ್ ಈಸ್ ರೆವಿಂಗ್ ಅಪ್ ಇಟ್ಸ್ ಇಂಜಿನ್ಸ್ ಟು ಟೇಕ್ ಆಫ್. ಸೊ ದಟ್ ಈಸ್ ಯುವರ್ ಪ್ರೆಸೆಂಟ್ ಕಂಡೀಷನ್. ದಿಸ್ ಮೀನ್ಸ್ ಆಲ್ ದಿ ಇಂಜಿನ್ಸ್ ಆರ್ ವರ್ಕಿಂಗ್, ಆಲ್ ದಿ ಡಿಫರೆಂಟ್ ಪಾರ್ಟ್ಸ್ ಆಫ್ ಏರ್ಕ್ರಾಫ್ಟ್ ಆರ್ ಇನ್ ಗುಡ್ ಕಂಡೀಷನ್ ಆ್ಯಂಡ್ ಯು ಆರ್ ರೆಡಿ ಫಾರ್ ಟೇಕ್ ಆಫ್. ಇದರಲ್ಲಿ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಭಯ ಪಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಬಿಕಾಸ್ ದಿಸ್ ಈಸ್ ಅ ಟೈಮ್ ಫಾರ್ ಯು ಟು ಟೇಕ್ ಆಫ್ ಇನ್ ಟು ದ ನೆಕ್ಸ್ಟ್ ಜರ್ನಿ, ಆ್ಯಂಡ್ ದಟ್ ಜರ್ನಿ ಇಸ್ ಗೋಯಿಂಗ್ ಟು ಡಿಟರ್ಮಿನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟ್ರೈನಿಂಗ್ ತದನಂತರ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೀಚಿಂಗ್ ದ ಕಂಟ್ರಿ. ನಾಲೆಜ್ ಟ್ರಾನ್ಸ್ಫರ್ ನಾವು ಇಂಟರ್ನೆಟ್ಟಿಂದ ಮಾಡ್ಬೋದು, ಗೂಗಲಿಂದ ಮಾಡ್ಬೋದು, ಯೂನಿಕ್ ಕೋರ್ಸಿಂದ ಮಾಡ್ಬೋದು, ಬಟ್ ವ್ಯಾಲ್ಯೂ ಟ್ರಾನ್ಸ್ಫರ್ಮೇಷನ್, ಹೌ ಟು ಟೇಕ್ ಅ ಡಿಸಿಷನ್, ಹೌ ಟು ಹ್ಯಾಂಡಲ್ ಫೇಲ್ಯೂರ್, ಹೌ ಟು ಹ್ಯಾಂಡಲ್ ಸಕ್ಸಸ್, ಹೌ ಟು ಪ್ಲಾನ್, ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಟೀಚರ್ಸ್ ಹ್ಯಾವ್ ಟು ಟೀಚ್. ಉಳಿದೆಲ್ಲ ಅವರು ಗೂಗಲಿಂದ ಕಲ್ತ್ಕೊಂಡಿರ್ತಾರೆ. ವಾಟ್ ಐ ವಾಂಟ್ ಟು ಎಕ್ಸರ್ಸೈಸ್ ಮೋರ್ ಹಿಯರ್ ಸರ್ ಇಸ್ ಇಟ್ ಈಸ್ ದ ಟೀಚರ್ಸ್ ಹೂ ನೀಡ್ ಅ ಲಾಟ್ ಆಫ್ ಟ್ರೈನಿಂಗ್ ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೋಜರ್. ಬಿಕಾಸ್ ಎವ್ರಿ ಬ್ಯಾಚಲ್ಲಿ ಯು ಆರ್ ಸೀನ್ ದ ಟೈಮ್ ಡಾಕ್ಟರ್ ನಾಗರಾಜ್ ಅವರು ನೋಡಿ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಹ್ಯಾವ್ ದೇ ಡ್ರೆಸ್ಡ್ ಫಾರ್ ದಿ ಒಕೇಶನ್? ದೇ ಹ್ಯಾವ್ ಗಿವನ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದಿಸ್ ಫಂಕ್ಷನ್ ಬೈ ಕಮಿಂಗ್ ಸೋ ವೆಲ್ ಡ್ರೆಸ್ಡ್. ಸೂಟ್ ಹಾಕೊಂಡು ಟೈ ಹಾಕೊಂಡು ಬಂದಿದ್ದಾರೆ, ಈ ಕಾರ್ಯಕ್ರಮದ ಬಗ್ಗೆ ಒಂದು ಕಾಳಜಿ. ಸೊ ದಟ್ ಈಸ್ ಲೆಸನ್ ನಂಬರ್ ಒನ್. ವೆನ್ ಎವರ್ ಯು ಗೋ ಯುವರ್ ಪ್ರೆಸೆಂಟೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸುಮ್ಮನೆ ಶೇವ್ ಮಾಡ್ಕೊಳ್ದೆ, ಅದು ಚಪ್ಪಿ ಹಾಕ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಳ್ದೆ ಗಟ್ಟಿ ಹಾಕೊಳ್ದೆ, ಯು ಕ್ರಿಯೇಟ್ ಎ ವೆರಿ ಬ್ಯಾಡ್ ಇಂಪ್ರೆಷನ್. ನಾನು ಐ ಹ್ಯಾವ್ ಬೀನ್ ಆನ್ ಸೆವರಲ್ ಇಂಟರ್ವ್ಯೂ ಬೋರ್ಡ್ಸ್, ಐ ಹ್ಯಾವ್ ಸೀನ್ ಲಾಟ್ ಆಫ್ ಕ್ಯಾಂಡಿಡೇಟ್ಸ್ ಕಮಿಂಗ್ ಇನ್ ಎ ವೆರಿ ಶ್ಯಾಲಿ. ಅವ್ರು ಇಟ್ಕೊಳ್ತಾರೆ, ನಾವು ಪ್ರಶ್ನೆ ಉತ್ತರ ತಂದ್ಕೊಳ್ಬೇಕು, ಹೆಂಗೆ ಕಲ್ತ್ಕೊಬೋದು. ಯುವರ್ ಎಂಟೈರ್ ಪರ್ಸನಾಲಿಟಿ ಸ್ಟಾರ್ಟ್ಸ್ ಫ್ರಮ್ ಯುವರ್ ಪ್ರೆಸೆಂಟೇಷನ್. ಹಾಗಾಗಿ ಯುವರ್ ಫಿಸಿಕಲ್ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಆಕ್ಟ್ ಅವರು ಪ್ರಾಪರ್ ಟರ್ನ್ ಔಟ್ ಇನ್ ದ ಫಿಸಿಕಲ್ ಫಿಟ್ನೆಸ್. ಮತ್ತೆ ಟು ಕೀಪ್ ಯುವರ್ ಸೆಲ್ಫ್ ರೂಟೆಡ್. ಯಾವ ನಾನು ರೂಟೆಡ್ ಆಗಿದೆ, ನೀವು ಯಾವ ದೇವರನ್ನು ನಂಬಿರ್ತಿರಲ್ಲ, ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಸಿಖ್ ಯಾವ ದೇವರು ನಂಬಿರ್ತಿರಲ್ಲ, ಯು ನೀಡ್ಸ್ ಸ್ಪಿರಿಚುವಲ್ ಸ್ಟ್ರೆಂತ್ ಟು ಕೀಪ್ ಯು ರೂಟೆಡ್. ಐ ಆಮ್ ಟೆಲಿಂಗ್ ಯು ಬಿಕಾಸ್ ಐ ಪ್ರಾಕ್ಟಿಸ್ ಆಲ್ ದಿಸ್ ಥಿಂಗ್ಸ್, ಐ ಪ್ರಾಕ್ಟಿಸ್ ಆಲ್ ದಿಸ್ ಥಿಂಗ್ಸ್, ಐ ಆಮ್ ಶೇರಿಂಗ್. ಎಲ್ಲ ಮಾಡಿದ ನಂತರನು ಗುರಿ ಕಾಣಿಸ್ತಾ ಇದೆ, ಎಫರ್ಟ್ ಹೋಗ್ತಾ ಇದೆ. ನಿಮ್ಮ ಜೊತೆ ಎ ಪಿ ಎಸ್ ಸಿಗುತ್ತೆ. ಅದೇ ತರ ಇವತ್ತು ಭಾಸ್ಕರ್ ರಾವ್ ಅವರು ಇನಾಗ್ರೇಷನ್ ಬಂದಿದ್ದಾರೆ. ದಿಸ್ ವಿಲ್ ಬಿ ಕಾಲ್ಡ್ ಭಾಸ್ಕರ್ ರಾವ್ ಬ್ಯಾಚ್. ನೀವು ಇವಾಗ ತಲೆ ಕೇಳಿದ್ರಿ ಲಾಸ್ಟ್ ಟೈಮ್ ರಿಸಲ್ಟ್ 98% ಇತ್ತು ಅಂತ, ನಿಮ್ಮ ಬ್ಯಾಚ್ ಅಲ್ಲಿ 100% ರಿಸಲ್ಟ್ ಇರಬೇಕು. ಸೊ ಗೇರ್ ಅಪ್ ಟು ದಟ್ ಸಿಚುಯೇಷನ್. ಎಂತ ಒಳ್ಳೆ ಸಂಸ್ಥೆ ಸೇರಿದ್ದೀರಾ ಅಂದ್ರೆ
ನಮ್ಮ ಭಾಸ್ಕರ ರಾವ್ ಅವರ ತಂದೆ ಓದಿದ ಸಂಸ್ಥೆ ಇದು. ಮುಂದೆ ನೋಡಿ, ಭಾರತ ರತ್ನ ಸಿ ಎನ್ ಆರ್ ರಾವ್ ಓದಿದ ಸಂಸ್ಥೆ, ಪದ್ಮವಿಭೂಷಣ್ ಗೋಪಾಲ್ ನರಸಿಂಹ ಓದಿದ ಸಂಸ್ಥೆ, ಸೂಪರ್ ಸ್ಟಾರ್ ರಜನಿಕಾಂತ್ ಓದಿದ ಸಂಸ್ಥೆ, ಈ ತರ ಲಕ್ಷಾಂತರ ಜನರು ಓದಿದ ಸಂಸ್ಥೆ. ಅದೇ ತರ ನೀವು ಮುಂದೆ ಬರಬೇಕು. ಯು ಶುಡ್ ಆಲ್ಸೋ ಕಮ್ ಅಪ್. ನಮ್ಮ ಎಂತ ಒಳ್ಳೆ ಇನ್ಸ್ಟಿಟ್ಯೂಷನ್ ಸೇರಿದ್ದೀರಾ ಅಂದ್ರೆ 98% ರಿಸಲ್ಟ್ಸ್, ಓವರ್ ಆಲ್ ರಿಸಲ್ಟ್ಸ್ ಇಸ್ ನಾಟ್ ಎ ಜೋಕ್. ನಮ್ಮ ಡೆಡಿಕೇಟೆಡ್ ಫ್ಯಾಕಲ್ಟಿ ಇದ್ದಾರೆ, ಐ ಕ್ಯಾನ್ ಸಲ್ಯೂಟ್ ದೆಮ್ ಬಿಕಾಸ್ ಆಫ್ ಸೋ ಮಚ್ ಆಫ್ ಡೆಡಿಕೇಶನ್. ವಿತ್ ಇನ್ ದ ಕಪಲ್ ಆಫ್ ಇಯರ್ಸ್ ದೇ ಹ್ಯಾವ್ ಬ್ರಾಟ್ ಅಪ್ ದಿಸ್ ಇನ್ಸ್ಟಿಟ್ಯೂಷನ್ ಆಸ್ ಅ ಫ್ಲಾಗ್ಶಿಪ್ ಬಿಲ್ಡಿಂಗ್. ಯು ಆರ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಹ್ಯಾವ್ ಟೇಕ್ ಅಡ್ಮಿಷನ್ ಇನ್ ದಿಸ್ ಕಾಲೇಜ್ ಅಂಡ್ ಯು ವಿಲ್ ಲೀವ್ ದಿ ಪ್ರೂಫ್ಸ್. ಬಟ್ ಅವ್ರ ಭಾಸ್ಕರ ಏನಾದ್ರು ಹೇಳ್ದಂಗೆ, ಯು ಹ್ಯಾವ್ ಟು ಪುಟ್ ಯುವರ್ ಹೋಲ್ ಅಂಡ್ ಸೋಲ್, ಯು ಆರ್ ಗೋಯಿಂಗ್ ಟು ಡಿಸೈನ್ ಯುವರ್ ಓನ್ ಕೆರಿಯರ್. ಮಕ್ಕಳೇ, ಇವಾಗ ಸ್ಕೂಲಿಂದ ನೀವು ಪಿ ಯು ಸಿಗೆ ಬಂದಿದ್ದೀರಾ, ಪಿ ಯು ಸಿಯಿಂದ ಡಿಗ್ರಿಗೆ ಹೋಗ್ತೀರಾ. ಇದು ದಿಸ್ ಇಸ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಸ್ಕೂಲ್ ಟು ದಿ ಕಾಲೇಜ್, ಫುಲ್ ಫ್ಲೆಜ್ಡ್ ಕಾಲೇಜ್. ಆ ಬ್ರಿಡ್ಜ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ಒತ್ತಡ ತಗೊಳ್ಬೇಕು ಅಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಯು ಆರ್ ಕ್ರಾಸಿಂಗ್ ದಿ ಬ್ರಿಡ್ಜ್ ನೌ. ಯು ಹ್ಯಾವ್ ಟು ಸೀ ದಟ್ ದಿಸ್ ಇಂಡಿಯನ್ಸ್ ಆರ್ ಡೆಡಿಕೇಟೆಡ್, ಡಿವೋಟೆಡ್, ಟಾರ್ಗೆಟ್ ಓರಿಯಂಟೆಡ್, ವರ್ಕ್ ಹ್ಯಾಂಗ್ ಹಾರ್ಡ್, ಗಾಡ್ ಫೀಲಿಂಗ್ ಅಂಡ್ ವಾಟ್ ನಾ. ಅಷ್ಟು ನಿಮಗೆ ಸ್ಕೋಪ್ ಇದೆ. ನಾವು ಕನಸು ಕಾಣದೆ ಅಂತ ಇರೋದು ನೀವು ನೋಡ್ತಾ ಇದ್ದೀರಾ. ಇನ್ನೂ ತುಂಬ ಬರೋದಿದೆ. ನಮ್ಮ ಮೋದಿಯವರು ಎಷ್ಟು ಈ ದೇಶ ನಾವು ಪ್ರೋಗ್ರೆಸ್ ಮಾಡಬೇಕು ಅಂತಿದ್ದಾರೆ, ಅವ್ರ ಕನಸುಗಳು ಇನ್ನೂ ಈ 5 ವರ್ಷಗಳಲ್ಲಿ ನೋಡ್ತೇನೆ ನಾನು. ಬೈ ದೆನ್ ಯು ವಿಲ್ ಬಿಕಮ್ ಎ ಡಿಗ್ರಿ ಹೋಲ್ಡರ್ ಅಂಡ್ ಯು ವಿಲ್ ಎಂಜಾಯ್ ದ ಫ್ರೂಟ್ಸ್. ಸೊ ನಿಮ್ಮ ನಿಷ್ಠೆ ನಿಮ್ಮ ಓದಿ ಮೇಲೆ ಇರಬೇಕು. ಸಿ ಆಲ್ ಅದರ್ ಎಂಟರ್ಟೈನ್ಮೆಂಟ್ಸ್ ವಾಟ್ ಯು ಗೆಟ್ ಇಸ್ ಮೂಮೆಂಟ್ರಿ ಪ್ಲೆಜರ್. ಸಿನಿಮಾಗೆ ಹೋದರೆ 2-3 ಗಂಟೆ ಅಲ್ಲಿ ಹತ್ಕೊಂಬರ್ತೀರೋ ನಕ್ಕೊಂಬರ್ತೀರೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ವೇಸ್ಟ್ ಆಫ್ ಯುವರ್ ಟೈಮ್. ಹೋಗಿ, ಯಾವುದು ತುಂಬ ಚೆನ್ನಾಗಿದೆ ಅಂತ ಹೋಗಿ. ಈ ಟಿ ವಿಯಲ್ಲಿ ಸೀರಿಯಲ್ ನೋಡಿದ್ರೆ ಯು ಆರ್ 50% ನಿಮ್ಮ ಇದು ಮೂವಿಗೆ ಹೋಗ್ಬಿಡುತ್ತೆ. ಸೀರಿಯಲ್ ಮಾತ್ರ ಖಂಡಿತ ನೋಡೋಕೆ ಹೋಗ್ಬೇಡಿ. ಇವನ್ ಪೇರೆಂಟ್ಸ್ ಆಲ್ಸೋ ಐ ಆಮ್ ರಿಕ್ವೆಸ್ಟಿಂಗ್ ದೆಮ್, ಅದು ಓದೋ ಟೈಮಲ್ಲಿ ಇದೋ ಟೈಮಲ್ಲಿ ಸೀರಿಯಲ್ ಆಗಿ ನೋಡಬೇಡಿ. ಅದರಲ್ಲಿ ನೀವು ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಅಷ್ಟೇ, ಒಂದು ಆ ಭಾಗ ನೀನು 6 ತಿಂಗಳು ಬಿಟ್ಟು ನೋಡೋ ಅಷ್ಟೇ, ಅದೇ ಕತೆ ಇರುತ್ತೆ, ಅದೇ ಥರ ಇರುತ್ತೆ. ಎಂತಕ್ಕೆ ಯು ದಿಸ್ ಇಸ್ ದಿ ವೆರಿ ಕ್ರೂಷಿಯಲ್ ಇನ್ ಲೈಫ್, ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ಯು ಹ್ಯಾವ್ ಟು ಚೂಸ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಪೇರೆಂಟ್ಸ್ ಇಸ್ ನೋ ಮೋರ್ ದೇರ್, ಬಟ್ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್ ಯುವರ್ ಫ್ಯಾಕಲ್ಟಿ. ಯುವರ್ ಗೂಗಲ್ ಇದೆ, ಅದನ್ನು ನೋಡಿ ನೀವು ಕಂಪ್ಯೂಟರ್ಲಿ, ಗೂಗಲಲ್ಲಿ ನಾಲೆಜ್ ಅಕ್ವೈರ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ನಮಗೆಲ್ಲ ಅದು ಯಾವುದೂ ಇರಲಿಲ್ಲ, ಅದೇ ಥರ ನಾವು ಮುಂದೆ ಬಂದಿದ್ದೀವಿ. ನೀವು ನಮ್ಮಷ್ಟು 10 ಪಟ್ಟು ಹೆಚ್ಚು ನೀವು ಬೆಳಿಬೇಕು. ಒಂದು ದಿನ ನೀವು ದಿನ ಭಾಸ್ಕರ್ ಅವರ ಬಂದು ವಿ ವಿಲ್ ಗಿವ್ ಅವರ್ 100% ಕಾನ್ಸಂಟ್ರೇಷನ್, 100% ಡಿವೋಷನ್ ಅಂಡ್ ಯು ಆಲ್ಸೋ ಗಿವ್ ಹ್ಯಾಂಡ್. ಪೇರೆಂಟ್ಸ್ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ನಿಮ್ಮ ಮಕ್ಕಳು ಬೆಳೆಯೋದಕ್ಕೆ ತುಂಬ ಆಸ್ಪದ. ಯು ಆರ್ ಫ್ಯೂಚರ್ ಆಫ್ ಇಂಡಿಯಾ. ಹೂ ಎಲ್ಸ್ ಆರ್ ದ ಫ್ಯೂಚರ್? ನಾವೆಲ್ಲ ಹೋಗ್ಬಿಡ್ತೀವಿ. ಯು ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. ಯು ವಿಲ್ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ನಿಮ್ಮ ಫ್ಯೂಚರ್ನ ರೂಪಿಸ್ಕೊಳ್ಳಿ. ಇದೇ ಥರ ಪೇರೆಂಟ್ಸ್ ಬಂದಿದ್ದಾರೆ. ಇವಾಗ ಬಿ ಕಾಮ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಿ ಕಾಮಲ್ಲಿ ಯಾರು ಹೋಗಿದ್ದೀರೋ, ಇಲ್ಲಿ ಬೇರೆ ಕಡೆ ಅಡ್ಮಿಷನ್ ಆಗಿದ್ದೀರೋ, ಟ್ರೈ ಟು ಗೆಟ್ ಬ್ಯಾಕ್ ಟು ಯುವರ್ ಓನ್ ಕಾಲೇಜ್. ಸೊ ವಿ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಬಿ ಕಾಮ್ ಕೋರ್ಸ್ ಅಂಡ್ ಬೈ ದಿ ಟೈಮ್ ಕೋರ್ಸ್ ದಿ ಇಂಟೆನ್ಷನ್ ಈಸ್ KG ಟು PG, ಕಿಂಡರ್ ಗಾರ್ಡನ್ ಟು ಪೋಸ್ಟ್ ಗ್ರಾಜ್ಯುಯೇಷನ್. ಒಂದು ಸರಿ ನೀವು ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ಅಪ್ ಟು ಪೋಸ್ಟ್ ಗ್ರಾಜ್ಯುಯೇಷನ್ ವಿ ಹ್ಯಾವ್. ಇಂಜಿನಿಯರಿಂಗಲ್ಲಿ ಇವಾಗ MCA MBAನ ಪರ್ಮಿಷನ್ ತಗೊಂಡಿದ್ದೀವಿ. ಇಲ್ಲಿಗೆ ಬರುತ್ತೆ, ಅಲ್ಲಿ ಕೂಡ MBA MCA ಕ್ಲಾಸಸ್ ಇರುತ್ತೆ. ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ CA ಹೋಗೋರಿಗೆ CA ಕ್ಲಾಸಸ್ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಮ್ಯಾನೇಜ್ಮೆಂಟ್ ಎಂಥ ಒಂದು ಇದೆ ಅದ್ಭುತವಾಗಿದೆ ಅಂದರೆ, ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅಕಾಡೆಮಿಷಿಯನ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಬ್ಯೂರೋಕ್ರಾಟ್ಸ್ ಇದ್ದಾರೆ, ಎಲ್ಲ ಥರ ಇದೆ. 20 ಜನ ಇದ್ದೀವಿ. 20 ಜನರ ಒಂದು ಧ್ಯೇಯ ಏನು ಅಂದರೆ, ಈ ಸಂಸ್ಥೆ ಹೇಗೆ ಏಳಿಗೆ ಬರಬೇಕು, ಹೇಗೆ ಮುಂದಕ್ಕೆ ಹೋಗಬೇಕು,
ಇನ್ನ 10 ವರ್ಷದಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಸೆಂಟನರಿ ಇಯರ್. 100 ಇಯರ್ಸ್ ಅಲ್ಲಿ ನಾವು ಎಂತ ಒಂದು ಮಾಡಬೇಕು ಅಂತ ಹೊರಟಿದ್ದೀವಿ, ಅದಕ್ಕೆಲ್ಲ ನಿಮ್ಗೆ ಸಹಾಯ ಆಗಬೇಕು. ಸೊ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿ. ಕನ್ನಡ ಕವಿ 100ಕ್ಕೆ 100ರಷ್ಟು ಅಂಕ, ಇಂಗ್ಲೀಷಲ್ಲಿ 97 ಅಂಕ, ಎಕನಾಮಿಕ್ಸ್ ಅಲ್ಲಿ 100ಕ್ಕೆ 100ರಷ್ಟು ಅಂಕ, ಬಿಸ್ನೆಸ್ ಸ್ಟಡೀಸಲ್ಲಿ 99 ಅಂಕ, 17 ಅಂಕ ತೆಗೆದುಕೊಂಡು 580 ವಿದ್ಯಾರ್ಥಿ. ಅತ್ಯುತ್ತಮ ವಿದ್ಯಾರ್ಥಿ. ಈ ದಿನ ಎ ಪಿ ಎಸ್ ಕಾಲೇಜ್ ಪಿ ಯು ಸಿ ಸೋಮನಹಳ್ಳಿಯಲ್ಲಿ ಡಾಕ್ಟರ್ ವಿಷ್ಣು ಅಧ್ಯಕ್ಷರು, ಎ ಪಿ ಎಸ್ ಎಜುಕೇಷನ್ ಟ್ರಸ್ಟ್ ಮತ್ತು ಸಿ ನಾಗರಾಜ್ ಅವರು ಮತ್ತು ಮುರಳಿ ಅವರು ಮತ್ತು ಪ್ರಿನ್ಸಿಪಲ್ ರೇಣುಕಾ ಮೇಡಮ್ ಮತ್ತು ಎಲ್ಲ ಮಕ್ಕಳ ಜೊತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಪಿ ಯು ಸಿ ಇನಾಗ್ರೇಷನ್ ಇತ್ತು. ಸೊ ಇದರಲ್ಲಿ ಭಾಗವಹಿಸಕ್ಕೆ ಭಾಳ ಸಂತೋಷವಾಯಿತು. ಭಾಳ ವರ್ಷಗಳ ಹಿಂದೆ ನಮ್ಮ ತಂದೆ ಕೂಡ ಇದೇ ಸಂಸ್ಥೆಯಲ್ಲಿ ಬೆಂಗಳೂರಲ್ಲಿ ಓದಿದರು. ಅವರು ಎ ಎಮ್ ಐ ಅಂತ ಒಂದು ಕೋರ್ಸ್ ಇರೋದು. ಅವಾಗ ಯಾರು ಬಡವ್ರಿಗೆ ಇಂಜಿನಿಯರಿಂಗ್ ಓದೋಕ್ಕಾಗಲ್ವಲ್ಲ ಅವ್ರಿಗೆ ಎ ಎಮ್ ಐ ಓದ್ತಾಯಿದ್ರು. ಸೊ ನಮ್ಮ ತಂದೆ ಎ ಪಿ ಎಸ್ ಕಾಲೇಜಲ್ಲಿ ಎ ಎಮ್ ಐ ಮಾಡಿ ಮೆಕ್ಯಾನಿಕಲ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಎ ಎಮ್ ಐ ಮಾಡಿ ಗೌರ್ಮೆಂಟ್ ಆಫ್ ಬಿಹಾರಲ್ಲಿ ಹೋಗಿ ದೀರ್ಘ ಸೇವೆ ಸಲ್ಲಿಸ್ಬಂದಿದ್ರು. ಸೊ ಅದಕ್ಕಾಗಿ ಈ ಸಂಸ್ಥೆ ಬಗ್ಗೆ ನನಗೆ ಒಂದು ರೀತಿ ವಿಶೇಷ ಗೌರವ ಮತ್ತು ಅಂಟು ಇದೆ ಇರುತ್ತೆ. ಮತ್ತು ಪ್ರೊಫೆಸರ್ ಅನಂತಾಚಾರ್ಯ ಅವರ ದೂರದರ್ಶಿಯವರು ಆ ಸಮಯದಲ್ಲಿ ಅವರು ಒಂದು ಒಳ್ಳೆ ಸ್ಥಳನ ಹುಡುಕಿದ್ರು. ಮತ್ತು ತದನಂತರ ಕೂಡ ಬೆಂಗಳೂರು ದಕ್ಷಿಣದಲ್ಲಿ ಕನಕಪುರ ರಸ್ತೆಯಲ್ಲಿ ವಿಶಾಲವಾದ ಜಾಗ ಹುಡುಕಿ ಇಲ್ಲಿ ಎ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ ಮಕ್ಕಳು ಮುಂದೆ ಬರಲಿ ಇಂಥ ಮೌಲ್ಯಗಳ ಮಧ್ಯೆ ಅಂತ ಅವರು ಪಿ ಯು ಸಿ ಕಾಲೇಜ್ ಕೂಡ ಪ್ರಾರಂಭ ಮಾಡಿದ್ದಾರೆ. ಸ್ಕೂಲ್ ಕೂಡ ಇದೆ ಅಲ್ಲ ಕೆಳಗಡೆ, ನಾನು ಸ್ಕೂಲ್ ಕೂಡ ಇದೆ, ರೂರಲ್ ಸ್ಕೂಲ್ ಕೂಡ ಇದೆ. ಸೊ ಅವರು ಎಜುಕೇಷನ್ ಈಸ್ ಎ ವೆರಿ ವೆರಿ ಪವರ್ಫುಲ್ ವೆಪನ್, ಇಟ್ ಈಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ದ ಕಂಟ್ರಿ. ಈ ವೆಪನ್ ದೇಶದಲ್ಲಿ ಇಲ್ಲ ಅಂದರೆ ದಟ್ ನೇಷನ್ ಬಿಕಮ್ಸ್ ವೆರಿ ವೀಕ್. ಸೊ ಆ ದೃಷ್ಟಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ದೇ ಆರ್ ಪ್ರಿಪೇರಿಂಗ್ ನೇಷನ್ ಬಿಲ್ಡರ್ಸ್ ಆ್ಯಂಡ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವ ಮಕ್ಕಳು. ಥ್ಯಾಂಕ್ ಯು. ನಮಸ್ಕಾರ. ನಾನು ಸಿ ಎ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಅಂತ ಐ ಆಮ್ ಅಧ್ಯಕ್ಷನು. ನಾನು ಈ ಎ ಪಿ ಎಸ್ ಸಂಸ್ಥೆಗೆ ಅಧ್ಯಕ್ಷ. ನಮ್ಮ ಎ ಪಿ ಎಸ್ ಸಂಸ್ಥೆಗೆ 90 ವರ್ಷದ ಇತಿಹಾಸ ಇದೆ. ಎಜುಕೇಷನ್ ಧ್ಯೇಯ ಏನು ಅಂದರೆ, ಎಜುಕೇಷನ್ ಈಸ್ ದಿ ಗೇಟ್ ವೇ ಫಾರ್ ಫ್ರೀಡಮ್ ಅಂತ ಒಂದು ಈ ಗೋಲ್ ಇಟ್ಕೊಂಡು ನಾವು ಇಲ್ಲಿ ರೂರಲ್ ಮಕ್ಕಳಿರ್ಬೋದು, ಅಲ್ಲಿ ಸಿಟಿಯಲ್ಲಿರ್ಬೋದು, ಸೊ ನಮ್ಮ ಎಲ್ಲ ಥರ ಬೆಳವಣಿಗೆಗೆ ಬರಬೇಕು. ಅಕಾಡೆಮಿಕ್ಸ್ ಒಂದೇ ಅಲ್ಲ, ಸ್ಪೋರ್ಟ್ಸ್ಗೆ ಉತ್ಪನ್ನ ಕೊಡ್ತೀವಿ, ಕಲ್ಚರಲ್ ಇದಕ್ಕೆ ಕೊಡ್ತೀವಿ, ಎಲ್ಲ ಥರ ಒಂದು ಏಳಿಗೆಗೆ ಇದನ್ನು ನಾವು ಬಯಸ್ಕೊಂಬಂದಿದ್ದೀವಿ. ಇಲ್ಲಿ ಓದಿದ ಭಾರತ ರತ್ನ ಸಿ ಎನ್ ಆರ್ ರಾವ್ ಅವರು, ಪದ್ಮವಿಭೂಷಣ ರೌಡ್ರಮ್ ನರಸಿಂಹ, ಸೂಪರ್ ಸ್ಟಾರ್ ರಜನೀಕಾಂತ್ ಮತ್ತು ಹಲವಾರು ಜನ ಇಲ್ಲಿಂದ ಹೋಗಿ ತುಂಬ ಅತ್ಯುತ್ತಮ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ಒಂದು ಸಂಸ್ಥೆ ಇದು. ಇವತ್ತಿನ ದಿನ ನಮ್ಮ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಇನಾಗ್ರೇಷನ್ ಇತ್ತು. ಭಾಸ್ಕರ್ ರಾವ್ ಅವರು ಬಂದು ಬಹಳ ಮೋಟಿವೇಶನ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ. 98% ರಿಸಲ್ಟ್ಸ್ ತೊಗೊಂಡಿದ್ದೀವಿ. ಹಲವು ವೆರಿ ಫ್ಯೂ ಕಾಲೇಜಸ್ ವಿಚ್ ಹ್ಯಾವ್ ಟೇಕನ್ ಸಚ್ ಎ ಹೈ ಪರ್ಸೆಂಟೇಜ್. ವಿ ಆರ್ ನೌ ಗೋಯಿಂಗ್ ಟು ಏಮ್ ಫಾರ್ 100% ರಿಸಲ್ಟ್ಸ್.
ನಾವು ಇಲ್ಲಿ ಬಿ ಕಾಮ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿ ಕಾಮಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲ ಥರ ಲ್ಯಾಬ್ಸ್ ಇದೆ, ರೋಬೋಟಿಕ್ ಲ್ಯಾಬು, 3D ಲ್ಯಾಬು, ಎಲೆಕ್ಟ್ರಾನಿಕ್ಸು, ಎಲ್ಲ ಥರ ಇದೆ. ನಾವು AIನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಎಲ್ಲ ಥರ ಬೆಳವಣಿಗೆ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆ. ಇದು ಬಹಳ ಉನ್ನತ ಇದರಲ್ಲಿ ಬೆಳಿಬೇಕು ಅಂತ ಇನ್ನು 10 ವರ್ಷದಲ್ಲಿ ಸೆಂಟನರಿ ಆಗ್ತಾ ಇದೆ. ಅದರಲ್ಲಿ ನಾವು ಎಲ್ಲ ಟ್ರಸ್ಟಿಸ್ಟು ಬಹಳ ಶ್ರಮ ತಗೊಂಡು ಈ ಇನ್ಸ್ಟಿಟ್ಯೂಷನ್ ಮುಂದೆ ಬರೋದಕ್ಕೆ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಾನೀಗ ಪ್ರಿನ್ಸಿಪಲ್ ಆಗಿ ಸುಮಾರು 2000 ಇಸ್ವಿಯಿಂದನೂ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಗ್ರ್ಯಾಜುವಲಿ ನಮ್ಮ ರಿಸಲ್ಟು ಪ್ರೋಗ್ರೆಸಿಂಗ್ ಆರ್ಡರ್ಲೇ ಹೋಗ್ತಾ ಇದೆ. ರಿಸಲ್ಟ್ ಜೊತೆಗೆ ನಾವಿಲ್ಲಿ ಒಂದು ಆಕ್ಟಿವಿಟಿಗಳನ್ನು ಕಂಡಕ್ಟ್ ಮಾಡೋದು ಯಾತಕ್ಕೆ ಅಂದರೆ ಒಂದು ಎಥಿಕ್ಸು, ಮಾರಲ್ ಎಜುಕೇಷನ್ನ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಯಾಕೆ ಅಂದರೆ ಈಗ ಒಂದು ಹೈಸ್ಕೂಲಿಂದ ಬರುವಂತಹ ಮಕ್ಕಳುಗಳಿಗೆ ಸಾಕಷ್ಟು ಸ್ಕೇರ್ಸಿಟಿ ಆಫ್ ಎಜುಕೇಷನ್ ಇದೆ. ಅದು ಸಬ್ಜೆಕ್ಟ್ ಇರಬಹುದು ಅಥವಾ ಒಂದು ಎಥಿಕಲ್ಸ್ ಅಥವಾ ಒಂದು ಮೊರ್ಯಾಲಿಟಿ ಲೈಫ್ ಲೆಸನ್ಸ್ಗಳನ್ನು ಅವರಿಗೆ ಎಷ್ಟು ಸಿಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಬಂದಾಗ ಆಕ್ಟಿವಿಟಿ ಮುಖಾಂತರ ಟೀಚಿಂಗ್ ಜೊತೆಗೆ ಅವರು ನಮ್ಮ ಮುಂದೆ ಹೋದಾಗ ಯಾವ ಕಾಲೇಜಿಂದ ಬಂದಿದ್ದೀರಾ ಅಂತಂದರೆ ನಮಗೆ ಒಂದು ಪ್ರೌಡ್ ಫೀಲಿಂಗಲ್ಲಿ ನಮಗೆ ಅದ್ರ ಆ ಒಂದು ಫೀಲಿಂಗಲ್ಲಿ ಹೇಳಬೇಕು ಆ ಕಾಲೇಜ್ನವರು, ಇಲ್ಲ ಈ ಕಾಲೇಜಿಂದ ಬಂದಿರೋ ಮಕ್ಕಳುಗಳಿಗೆ ಗ್ಯಾರಂಟಿ ಅಡ್ಮಿಷನನ್ನು ಕೊಡಿ, ಮಾರ್ಕ್ಸ್ ಜೊತೆಗೆ ಅವರಿಗೆ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಲ್ಚರ್ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದರಿಂದ ನಮ್ಮ ಕಾಲೇಜಲ್ಲಿ ಮಕ್ಕಳುಗಳು ನೀವು ಸಿಟಿ ಕಂಪೇರ್ ಮಾಡಿದಾಗ ನಮ್ಮಲ್ಲಿರುವಂಥ ಮಕ್ಕಳುಗಳಿಗೆ ಸಾಕಷ್ಟು ಬದಲಾವಣೆಗಳಿದೆ. ಏನು ಬದಲಾವಣೆ ಅಂದರೆ ಅವರಲ್ಲಿ ಒಂದು ಆರ್ಗ್ಯುಮೆಂಟ್ ಇಲ್ಲ, ಒಂದು ರಫ್ನೆಸ್ ಇಲ್ಲ, ಅಥವಾ ಬೇರೆ ಥರದಲ್ಲಿ ಯಾವುದಾದ್ರು ಮಿಸ್ಬಿಹೇವಿಯರ್ಗಳಿಲ್ಲ. ನೀವು ಲೆಕ್ಚರರ್ ಬಂದರೆ ಸಾಕು ಅವ್ರನ್ನ ನೋಡಿ ಒಂದು ಸೈಲೆಂಟ್ ಆಗುವಂಥ ಮಟ್ಟಕ್ಕೆ ನಮ್ಮಲ್ಲಿ ಮಕ್ಕಳುಗಳು ಇವತ್ತಿನ 21ನೇ ಶತಮಾನದಲ್ಲೂ ಇದ್ದಾರೆ ಅಂದರೆ ನೀವು ಅದಕ್ಕೆ ಆಶ್ಚರ್ಯ ಪಡಬೇಕು. ಬಾಯಿಂದ ಬಾಯಿಗೆನೇ ಹೋಗಿ ಆ ಒಂದು ಪೇರೆಂಟ್ಸ್ಗಳು ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಅಡ್ಮಿಷನ್ ಮಾಡ್ಕೊಂಡ್ರು ಅಂಥವ್ರು ಅವ್ರ ಅಕ್ಕಪಕ್ಕದ ಮನೆ ರಿಲೇಟಿವ್ಸ್ ಎಲ್ಲರೂ ಅವರೇ ಕರ್ಕೊಂಬಂದು ಸೇರಿಸ್ತಾ ಇರೋದು. ಹಾಗಾಗಿ ಅಡ್ಮಿಷನಲ್ಲೂ ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಮತ್ತು ನಮ್ಮಲ್ಲಿರುವ ರಿಸಲ್ಟಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜಲ್ಲಿ ಬರ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮಗೆ ಸಪೋರ್ಟಿವ್ ಆಗಿರುವಂತಹ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಪ್ರೆಸಿಡೆಂಟ್ ಸರು ನಮಗೆ ಎಲ್ಲ ಸಕಲ ಸೌಕರ್ಯಗಳು, ಲ್ಯಾಬಿಂದ ಹಿಡಿದು ಸುಸಜ್ಜಿತವಾದ ಕ್ಲಾಸ್ ರೂಮ್ಗಳು, ITC ಲ್ಯಾಬ್ಗಳು, ಸ್ಮಾರ್ಟ್ ಬೋರ್ಡ್ಗಳು ಮತ್ತು ಕಂಪ್ಯೂಟರ್ ಲ್ಯಾಬು ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಭಾಗದಲ್ಲಿರೋ ಮಕ್ಕಳಿಗೆ ಎಲ್ಲೂ ಅನಾನುಕೂಲ ಆಗಬಾರ್ದು ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ. ಕಾಲೇಜ್ ಬಸ್ಗಳಿಂದ ಹಿಡಿದು ಎಲ್ಲ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿದೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದು ನಮ್ಮ ಒಂದು ಉದ್ದೇಶ. ಇದನ್ನು ನಾವು ಇವತ್ತು ಈ ಒಂದು ಪ್ರೋಗ್ರಾಮಲ್ಲೂ ಕೂಡ ಅನೌನ್ಸ್ ಮಾಡಿದ್ದೀವಿ. ಡಿಗ್ರಿ ಕೂಡ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ ನಮ್ಮ ಮ್ಯಾನೇಜ್ಮೆಂಟ್ನ ಒಂದು ಬ್ಲೆಸ್ಸಿಂಗ್ಸು ಮತ್ತು ಅವರ ಸಪೋರ್ಟಿಂದ ಈ ವರ್ಷ ಶುರು ಮಾಡ್ತಾ ಇದ್ದೀವಿ.